ಕೆಲಸ ಇತ್ತು. ಹಿಂಗ್ ಬಂದ್ ಹಿಂಗ್ ಮುಖ ತೋರಿಸ್ಕೊಂಡು ಮತ್ತೆ ಓಡಿದೆ. ಹಾಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ಕೊಡೋಣ ಅಂತ ಹೇಳಿ. ಸೊ ಹೇಗೂ ಮದುವೆ ಫಂಕ್ಷನ್ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತೀವಿ, ಬಟ್ ನಾ ಎನಿ ಟೈಮ್ ಮೇಕಪ್ ಮಾಡಲ್ಲ ಅಂತ ಅನ್ನೋರ್ಗೆ ಒಂದು ಬೆಸ್ಟ್ ಅಂತ ಅಂದ್ರೆ, ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡುವಂತದ್ದು ಮಮ್ಮ ಅರ್ಥ ಅವ್ರದ್ದು ವಿಟಮಿನ್ ಸಿ ಡೈಲಿ ಗ್ಲೋಯಿಂಗ್ ಕ್ರೀಮ್. ಸೊ ಇದರಲ್ಲಿ ಅರಿಶಿನ ಮತ್ತೆ ವಿಟಮಿನ್ ಸಿ ಇದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು, ಎಷ್ಟೇ ಡಾರ್ಕ್ ಸ್ಪಾಟ್ಸ್ ಇದ್ರು ಕೂಡ ಅದನ್ನ ಲೈಟನ್ ಮಾಡ್ತಾ ಬರುತ್ತೆ. ಹಾಗೆ ಅರಿಶಿನ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಸೊ ಇದನ್ನ ಡೈಲಿ ನೀವು ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ಯೂಶಲಿ ಡೈಲಿ ಏನು ಮೇಕಪ್ ಮಾಡೋದಿಲ್ಲ ಅಲ್ವಾ, ಯೂಶಲಿ ನಾನು ಅಂಗಡಿಗೆ ಹೋದ್ರೂ ಅಷ್ಟೇ ಮೇಕಪ್ ಮಾಡ್ಕೊಂಡು ಏನು ಹೋಗೋದಿಲ್ಲ. ಆ ಒಂದು ಕಾಜಲ್ಲು ಒಂದು ಬಿಂದಿ ಯಾವ್ದಾದ್ರೂ ಒಂದು ಡೈಲಿ ಬೇಸಿಸ್ಗೆ ಕ್ರೀಮ್ ಅನ್ನ ಅಪ್ಲೈ ಮಾಡಿರ್ತೀನಿ, ಆರ್ ಎಲ್ಸ್ ಅದನ್ನು ಮಾಡಿರೋದಿಲ್ಲ. ಸೊ ಈಗ ನನ್ನ ಸ್ಕಿನ್ ಅನ್ನ ನೋಡ್ತಾ ಇರ್ಬೋದು, ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಆದ್ರೂ ಕೂಡ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಕ್ರೀಮ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಮುಖದ ಎಲ್ಲಾ ಭಾಗಕ್ಕೂ ಅಪ್ಲೈ ಮಾಡಿ. ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮಮ್ಮ ಅವ್ರ ಪ್ರಾಡಕ್ಟ್ ಎಲ್ಲ ಪ್ಲಾಸ್ಟಿಕ್ ಪಾಸಿಟಿವ್, ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೋ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ಹಾಗೆ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ, ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಹಾಗೆ ಸ್ನೇಹಿತರೆ, ಇದು ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ನ ಲೈಟ್ನಿಂಗ್ ಮಾಡ್ತಾ ಬರುತ್ತೆ, ಹಾಗೆ ಸ್ಕಿನ್ ಒಂದು ಆ ಗ್ಲೋಯಿ ಫಿನಿಶ್ ಏನಿದೆ ಅದು ಬರ್ತಾ ಹೋಗುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಆಲ್ರೆಡಿ ಶೈನಿಂಗ್ ಹೊಡಿತಿದೆ ನನ್ನ ಸ್ಕಿನ್ನು. ಸೊ ಇದನ್ನ ಡೈಲಿ ಬೇಸಿಸ್ಗೆ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು, ಮೇಕಪ್ ಮಾಡದೇ ಇರೋರ್ಗೆ ಎಸ್ಪೆಷಲಿ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು. ಹಾಗೆ ಮಮ್ಮ ಅರ್ತ್ ಅವರು ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಮ್ಮ ಅರ್ತ್ ಆ್ಯಪ್ ಹಾಗೂ ಮಮ್ಮ ಅರ್ತ್ ಅಲ್ಲಿ ಅವೈಲೇಬಲ್ ಇದೆ. ಅದಲ್ಲದೆ ಸ್ನೇಹಿತರೆ, ಲೋಕಲ್ ಸ್ಟೋರ್ಸ್ ಅಲ್ಲೂ ಕೂಡ ನಿಮ್ಮ ಅಕ್ಕಪಕ್ಕ ಇರುತ್ತೆ ನೋಡಿ, ಅಲ್ಲೂ ಕೂಡ ನಿಮಗೆ ಎಲ್ಲ ಐಟಮ್ ಮಮ್ಮ ಅರ್ತ್ದು ಕೂಡ ಸಿಗುತ್ತೆ. ನೀವೇನಾದರೂ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಅನುಪಮಾ 2023 ಅಂತ ಟೈಪ್ ಮಾಡಿ, 20% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ, ಅದು ಮಮ್ಮ ಅರ್ತ್ .in ಅಲ್ಲಿ ಮಾತ್ರ. ಅದಲ್ಲದೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಮಮ್ಮ ಅರ್ತ್, ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಹಾಗೂ ಮಮ್ಮ ಅರ್ತ್ ಆಪ್ ಅಲ್ಲಿ ಸಿಗುತ್ತೆ. ಈವನ್ ಅಲ್ಲೇ ಅಕ್ಕಪಕ್ಕ ಇರುವಂತಹ ಲೋಕಲ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ, ನೀವು ಒಂದ್ಸತಿ ವಿಸಿಟ್ ಮಾಡಿ ಅಲ್ಲೇ ಕೂಡ ಖರೀದಿಯನ್ನ ಮಾಡಬಹುದು. ಆದ್ರೂ ಒಂದು ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅವ್ರು ಒಂದ್ ಪ್ಲಾಂಟ್ ಅನ್ನ ನೆಡ್ತಾ ಹೋಗ್ತಾರೆ. ಸೊ ಅವ್ರ ಏಮ್ ಇರೋದು 1 million ಟ್ರೀನ ನೆಡಬೇಕು ಅಂತ. ಮಮ್ಮ ಅರ್ತ್ ಅವ್ರದ್ದು ಅಫಿಷಿಯಲ್ ಆಪ್ ಕೂಡ ಲಾಂಚ್ ಮಾಡಿದ್ದಾರೆ, ಅಲ್ಲಿ ನಿಮ್ಗೆ ಹೊಸ ಹೊಸ ಆಫರ್ಸ್ ಹಾಗೂ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಸೊ ಯಾವ್ದಾದ್ರು ಸೇಲ್ಸ್ ಇತ್ತು ಅಂದ್ರೆ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಆಗಿರುತ್ತೆ, ಆ ಟೈಮ್ ನಲ್ಲಿ ಹೋಗಿ ಖರೀದಿಯನ್ನ ಮಾಡಬಹುದು. ಸೊ ಬನ್ನಿ ಸ್ನೇಹಿತರೆ, ಹಾಗೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಇವ್ರು ಬಂದು ಸ್ನೇಹಿತರೆ ಲಿಂಗಾಯಿತ್ಸು. ಸೊ ಹಾಗಾಗಿ ಈಶ್ವರಂದು ಕೂಡ ಪೂಜೆಯನ್ನು ಮಾಡಿದ್ದಾರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಶ್ವರ ಕೂಡ ಪೂಜೆಯನ್ನು ಮಾಡಿದ್ದಾರೆ. ಸೊ ಈಗ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು. ಸೊ ಇವರೇ ನನ್ನ ಫ್ರೆಂಡ್ ವಿದ್ಯಾ ಮತ್ತು